ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸಮಾಜ ವಿಜ್ಞಾನದ ಇತಿಹಾಸ ತರಗತಿಯಲ್ಲಿ ನಾನು ಮಾಡುವಂತ ಪಾಠ 6ನೇ ಪಾಠ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯದ ಪಾಠ, ಅಷ್ಟೇ ಬಹಳ ಮಹತ್ವವಾದ ತುಂಬಾ ಆಸಕ್ತಿಯುತವಾದಂತಹ ಪಾಠ ಇದಾಗಿದೆ. ಸಾಮಾನ್ಯವಾಗಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಂತೆ ಈ ಪಾಠದ ಮೇಲೆ 2 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಮುಖ್ಯವಾಗಿ ಈ ಪಾಠದಲ್ಲಿ ಬರುವಂತ ಕೇಳಲಾಗುವಂತಹ 2 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ರೆ, ಒಂದನೇದಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು. ಮುಖ್ಯವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೆಂದ್ರೆ, 1ನೇ ಅಂಶ ರಾಜಕೀಯ ಕಾರಣಗಳು, 2ನೇ ಅಂಶ ಆರ್ಥಿಕ ಕಾರಣಗಳು, ಹಾಗೂ 3ನೇ ಅಂಶ ಆಡಳಿತಾತ್ಮಕ ಕಾರಣಗಳು, ಇನ್ನು 4ನೇ ಅಂಶ ಸೈನಿಕ ಕಾರಣಗಳು, ಇನ್ನು 5ನೇ ಅಂಶ ತಕ್ಷಣದ ಕಾರಣಗಳು. ಇದಿಷ್ಟು ಕಾರಣಗಳಿಂದ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ. ಇನ್ನು ಈ ಪಾಠದಲ್ಲಿ ಕೇಳಲಾಗುವ 3 ಅಂಕದ ಇನ್ನೊಂದು ಬಹಳ ಪ್ರಾಮುಖ್ಯದ ಪ್ರಶ್ನೆ, ಹಾಗೂ ಹಿಂದಿನ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಕೇಳಿದ ಪ್ರಶ್ನೆಗಳು ಅಂತ ಹೇಳಿದ್ರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು, ಅಥವಾ ಈ ಪ್ರಶ್ನೆಯನ್ನ ನೀವು ಕೇಳಬಹುದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ವಿಫಲತೆಯನ್ನು ಕಂಡುಕೊಳ್ತಾರೆ, ಅಥವಾ 1852 ದಂಗೆಯಲ್ಲಿ ಭಾರತೀಯರು ಸೋಲಲು ಕಾರಣಗಳೇನು ಅಂತೇಳಿ ಇದೇ ಪ್ರಶ್ನೆಯನ್ನ ಬೇರೆ ರೀತಿಯಲ್ಲಿ ಕೇಳಬಹುದು. ಆವಾಗ ನೀವು ಬರೀಬೇಕಾದ ಉತ್ತರ, ಪ್ರಥಮ ಅಂಶವಾಗಿ, ಮೊದಲ ಅಂಶ, ಈ ದಂಗೆಯು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. 2ನೇ ಅಂಶ, ಭಾರತೀಯರಲ್ಲಿ ಸೂಕ್ತ ಸೇನಾ ನಾಯಕತ್ವದ ಕೊರತೆ. ಇನ್ನು 3ನೇ ಅಂಶ, ಸಂಘಟನೆಯ ಕೊರತೆ. ಇನ್ನು 4ನೇ ಅಂಶ, ಭಾರತೀಯ ಸೈನ್ಯದಲ್ಲಿ ಶಿಸ್ತಿನ ಕೊರತೆ. ಇನ್ನು 5ನೇ ಅಂಶ, ಭಾರತೀಯ ಸೈನ್ಯದಲ್ಲಿ ಸೂಕ್ತ ಮಾರ್ಗದರ್ಶನದ ಕೊರತೆ. ಇನ್ನು 6ನೇ ಅಂಶ, ಭಾರತೀಯರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಇನ್ನು 7ನೇ ಅಂಶ, ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠರಾದರು. ಈ ಪ್ರಮುಖ ಅಂಶಗಳಿಂದಾಗಿ 1852 ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ಸೋಲ್ತಾರೆ. ವಿದ್ಯಾರ್ಥಿಗಳೇ, ಇದು ಬಹಳ ಪ್ರಾಮುಖ್ಯದ ಪ್ರಶ್ನೆ. ಈ ಎಲ್ಲ ಉತ್ತರವನ್ನ ನೀವು ಅಲ್ಲಿ ಟಿಪ್ಪಣಿ ಮಾಡಿಕೊಳ್ಬೇಕು. ತದನಂತರ ಈ ಪಾಠದಲ್ಲಿ ಕೇಳುವಂತ ಇನ್ನೊಂದು 3 ಅಂಕಗಳ ಪ್ರಶ್ನೆಗಳು, ಹಾಗೂ ಹಿಂದಿನ ಬಾರಿ ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ, ಪ್ರಥಮ ಸಂತಾನಾತ್ಮಕ ಪರೀಕ್ಷೆಗಳಲ್ಲಿ, ಹಿಂದಿನ ವರ್ಷ ಪರೀಕ್ಷೆಗಳಲ್ಲಿ ಕೇಳುವ ಪ್ರಮುಖವಾದ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, 1852 ದಂಗೆಯ ಪರಿಣಾಮಗಳೇನು, ಅಥವಾ ಇದೇ ಪ್ರಶ್ನೆಯನ್ನ ನೀವು ಕೇಳಬಹುದು, 1858 ಬ್ರಿಟನ್ ರಾಣಿಯ ಘೋಷಣೆಗಳೇನು ಅಂತ ಕೇಳಬಹುದು, ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಫಲಿತಾಂಶಗಳೇನು ಅಂತ ಕೇಳಬಹುದು. ಈ ಎಲ್ಲ ಪ್ರಶ್ನೆಗೂ ಒಂದೇ ಉತ್ತರ ನೋಡಿ. ಮೊದಲ ಅಂಶ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯಗೊಳ್ಳುತ್ತದೆ. ಇನ್ನು 2ನೇ ಅಂಶ, ಅಧಿಕಾರ ಬ್ರಿಟನ್ ರಾಣಿಗೆ ವರ್ಗಾವಣೆ ಆಗ್ತದೆ. ಇನ್ನು 3ನೇ ಅಂಶ, 1858 ರಾಣಿ ಬ್ರಿಟನ್ ರಾಣಿ ವಿಕ್ಟೋರಿಯಾ ಘೋಷಣೆ ಮಾಡ್ತಾರೆ. ಇನ್ನು 4ನೇ ಅಂಶ, ವಿಸ್ತರಣಾ ನೀತಿಯ ಕೊನೆಯಾಗ್ತದೆ. ಇನ್ನು 5ನೇ ಅಂಶ, ಸುಭದ್ರ ಸರ್ಕಾರದ ಆಶ್ವಾಸನೆ. ಇನ್ನು 6ನೇ ಅಂಶ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 7ನೇ ಅಂಶ, ಧಾರ್ಮಿಕ ಹಸ್ತಕ್ಷೇಪ ಇಲ್ಲ. ಇನ್ನು 8ನೇ ಅಂಶ, ಭಾರತೀಯರ ಬೆಂಬಲಕ್ಕೆ ಒತ್ತು ನೀಡಲಾಯಿತು. ಇಷ್ಟು ಕಾರಣಗಳು, ಇಷ್ಟು ಪರಿಣಾಮಗಳು 1852 ದಂಗೆಯಿಂದ ಆಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಭಾರತದ ಪ್ರಥಮ ಸಂಗ್ರಾಮ ಅಂದ್ರೂ ಒಂದೇ, ಸಿಪಾಯಿ ದಂಗೆ ಅಂದ್ರೂ ಒಂದೇ, 1857 ದಂಗೆ ಅಂದ್ರೂ ಒಂದೇ, 1857 ಕ್ರಾಂತಿ ಅಂದ್ರೂ ಒಂದೇ. ಹೀಗೆ ಇಲ್ಲಿ ಪ್ರಶ್ನೆಯನ್ನ ಬೆಬೇತದಲ್ಲಿ ಕೇಳಬಹುದು. ಹಾಗಾಗಿ ಈ ಉತ್ತರವನ್ನ, ಈ ಉತ್ತರವನ್ನು ಓದುವಾಗ ಇದಕ್ಕೆ ಬೆಬೇತದಲ್ಲಿ ಪ್ರಶ್ನೆ ಕೇಳಬಹುದು ಅಂತ ತಿಳ್ಕೊಂಡು ನೀವು ಓದ್ಬೇಕಾಗ್ತದೆ. ಇದಲ್ಲದೆ ಈ ಪಾಠದಲ್ಲಿ
ಕೇಳುವಂತಹ ಇನ್ನೂ ಪ್ರಮುಖ ಪ್ರಶ್ನೆಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅಂತ ಕೇಳಿದಾಗ ಮೂರು ಅಂಶಗಳಿಗೆ ಕೇಳುವಾಗ ಮುಖ್ಯವಾಗಿ ರಾಜಕೀಯ ಕಾರಣಗಳು ಮತ್ತೆ ಆರ್ಥಿಕ ಕಾರಣವನ್ನ ವಿವರಿಸಿ ಅಂತ ಕೇಳಬಹುದು, ಅಥವಾ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳೇನು ಅಂತ ಕೇಳಬಹುದು, ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳೇನು ಅಂತ ಕೇಳಬಹುದು. ಇದಲ್ಲದೆ ಇನ್ನು ಪ್ರಮುಖವಾಗಿ ಈ ಬಾಣ ಕೇಳುವ ಪ್ರಶ್ನೆಗಳು ಅಂತ ಹೇಳಿದ್ರೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದಂಗೆ ಹೇಗೆ ಹರಡಿತು ಅಂತ ಕೇಳಬಹುದು. ಈ ಎಲ್ಲ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರ್ತದೆ. ನೀವು ಇದಲ್ಲದೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪಾಠದ ಪಠ್ಯ ಪುಸ್ತಕ ಓದ್ಕೊಂಡ್ರೆ ನಿಮ್ಗೆ ಇನ್ನು ಎರಡು ಮತ್ತೆ ಮೂರು ಅಂಕಗಳ ಪ್ರಶ್ನೋತ್ತರಗಳು ಸಿಗ್ತದೆ. ಪಠ್ಯ ಪುಸ್ತಕವನ್ನ ಓದಿ ಅದು ತುಂಬಾ ನೆರವಿಗೆ ಬರ್ತದೆ. ಮುಂದಿನ ಕ್ಲಾಸ್ ಅಲ್ಲಿ ಇನ್ನೊಂದು ಪಾಠದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.